ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ 12ನೇ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಪ್ರಿಪೊಸಿಷನ್ಸ್ನ ಬಗ್ಗೆ ಕಲಿತಾ ಇದ್ವಿ ಅಲ್ವಾ? ಕಳೆದ ವಿಡಿಯೋಲಿ ನಾವು ಇನ್ ಪ್ರಿಪೊಸಿಷನ್ನ ಬಗ್ಗೆ ಕಲಿತ್ವಿ, ಈ ವಿಡಿಯೋಲಿ ನಾವು ಆನ್ ಪ್ರಿಪೊಸಿಷನ್ನ ಬಗ್ಗೆ ಕಲಿಯೋಣ. ಆಯ್ತಾ? ಆನ್ ಅನ್ನು ನಾವು ಏನೋ ಒಂದು, ಯಾವುದೋ ಒಂದರ ಮೇಲೆ ಇದೆ ಅಂತ ಹೇಳಲಿಕ್ಕೆ, ಅಥವಾ ಯಾವುದೋ ಒಂದು ಯಾವುದೋ ಒಂದರ ಮೇಲ್ಮೈ ಮೇಲೆ ಇದೆ ಅಂತ ಹೇಳಲಿಕ್ಕೆ ಬಳಸ್ತೇವೆ. ಆಯ್ತಾ? ಕನ್ನಡದಲ್ಲಿ ಇದನ್ನು ಗುರುತಿಸುವುದು ಹೇಗೆ ಅಂದರೆ, ಈ ಎಲ್ಲ ಪದಗಳಿಂದ, ಯ ಮೇಲೆ, ನ ಮೇಲೆ, ರ ಮೇಲೆ, ದ ಮೇಲೆ, ಳ ಮೇಲೆ ಅಂತ ಹೇಳಿ ಬಂದಾಗ ನೀವು ಆ ಎಲ್ಲ ಜಾಗದಲ್ಲಿ ಆನ್ ಅನ್ನು ಬಳಸಬೇಕಾಗ್ತದೆ. ಸರಿನಾ? ಉದಾಹರಣೆಯನ್ನು ನೋಡೋಣ. ಮೊದಲಿಗೆ ಯ ಮೇಲೆ ಬಂದಾಗ ಹೇಗೆ ಬಳಸುವುದು ನೋಡೋಣ. ಆನ್ ದ ವಾಲ್ ಅಂದರೆ ಗೋಡೆಯ ಮೇಲೆ. ನೋಡಿ, ಯ ಮೇಲೆ, ಯ ಮೇಲೆ. ಆಯ್ತಾ? ಗೋಡೆಗೆ ನಾವು ಇಂಗ್ಲಿಷ್ನಲ್ಲಿ ವಾಲ್ ಅಂತೇಳಿ ಹೇಳ್ತೇವೆ. ಗೋಡೆಗೆ ವಾಲ್ ಅಂತೇಳಿ ಹೇಳ್ತೇವೆ. ಯ ಮೇಲೆಗೆ ಆನ್ ಅನ್ನೋದನ್ನು ಬಳಸ್ತೇವೆ. ಯ ಮೇಲೆಗೆ ಆನ್ ಅನ್ನೋದನ್ನು ಬಳಸ್ತೇವೆ. ಆಯ್ತಾ? ಯಾವ ಗೋಡೆ ಅಂತ ನಮಗೆ ಗೊತ್ತಿದ್ರೆ ನಾವು ದವನ್ನು ಬಳಸಬೇಕು. ಆನ್ ದ ವಾಲ್, ಗೋಡೆಯ ಮೇಲೆ. ಆಯ್ತಾ? ಯ ಮೇಲೆ ಇಲ್ಲಿ ಗೋಡೆ ಆದ್ಮೇಲೆ ಬರ್ತಾ ಇದೆ ಕನ್ನಡದಲ್ಲಿ, ಆದರೆ ಇಂಗ್ಲಿಷ್ನಲ್ಲಿ ವಾಲ್ನ ಹಿಂದೆ ಆನ್ ಬರಬೇಕಾಗ್ತದೆ. ಸರಿನಾ? ನೆಕ್ಸ್ಟ್, ಆನ್ ದ ಟಂಗ್, ನಾಲಿಗೆಯ ಮೇಲೆ. ಟಂಗ್ ಅಂದರೆ ನಾಲಿಗೆ, ಟಂಗ್ ಅಂದರೆ ನಾಲಿಗೆ. ಯ ಮೇಲೆ ಬಂದಿದೆ, ಯ ಮೇಲೆ, ಯ ಮೇಲೆ ಬಂದಿದೆ. ಯ ಮೇಲೆಗೆ ನಾವು ಇಂಗ್ಲಿಷ್ನಲ್ಲಿ ಆನ್ ಅನ್ನು ಬಳಸ್ತೇವೆ. ಗೊತ್ತಿರುವಂತಹ ನಾಲಿಗೆ ಆದ್ದರಿಂದ ದವನ್ನು ಬಳಸಿದ್ದೇವೆ. ಸರಿನಾ? ನೆಕ್ಸ್ಟ್, ಆನ್ ದಿ ಅರ್ತ್, ಭೂಮಿಯ ಮೇಲೆ. ಆನ್ ದಿ ಅರ್ತ್, ಭೂಮಿಯ ಮೇಲೆ. ಯ ಮೇಲೆಗೆ ನಾವು ಆನ್ ಅನ್ನು ಬಳಸ್ತೇವೆ, ಭೂಮಿಗೆ ದ ಅರ್ತ್ ಅಂತೇಳಿ ಹೇಳ್ತೇವೆ. ಆನ್ ದಿ ರೋಡ್, ರಸ್ತೆಯ ಮೇಲೆ. ಆನ್ ದಿ ರೋಡ್, ರಸ್ತೆಯ ಮೇಲೆ. ರಸ್ತೆಗೆ ರೋಡ್ ಅಂತೇಳಿ ಹೇಳ್ತೇವೆ, ಯ ಮೇಲೆಗೆ ಆನ್ ಅಂತೇಳಿ ಹೇಳ್ತೇವೆ. ಸರಿನಾ? ನೆಕ್ಸ್ಟ್, ನ ಮೇಲೆ. ನ ಮೇಲೆಯ ಉದಾಹರಣೆ ನೋಡೋಣ. ಆನ್ ಹಿಮ್, ಅವನ ಮೇಲೆ. ನ ಮೇಲೆ, ಆನ್ ಹಿಮ್. ಆನ್ ಮೈ ಫಾದರ್, ನನ್ನ ಅಪ್ಪನ ಮೇಲೆ. ಆನ್ ಮೈ ಫಾದರ್, ನನ್ನ ಅಪ್ಪನ ಮೇಲೆ. ನ ಮೇಲೆಗೆ ಆನ್ ಅನ್ನು ಬಳಸ್ತೇವೆ. ಆನ್ ದ ಬುಕ್, ಬುಕ್ನ ಮೇಲೆ. ಆನ್ ದ ಬುಕ್, ಬುಕ್ನ ಮೇಲೆ. ಇಲ್ಲಿ ನಾವು ಇಂಗ್ಲಿಷ್ ಪದ ಬುಕ್ಕನ್ನೇ ಬಳಸಿದ್ದೇವೆ, ಬುಕ್ಕಿಗೆ ಪುಸ್ತಕ ಅಂತ ಹೇಳ್ತಾ ಇಲ್ಲ, ಬುಕ್ನ ಮೇಲೆ. ಆನ್ ದ ವಾಟರ್, ನೀರಿನ ಮೇಲೆ. ಇಲ್ಲಿ ನ ಮೇಲೆಗೆ ಆನ್ ಅನ್ನು ಬಳಸಿದ್ದೇವೆ. ಸರಿನಾ? ನೆಕ್ಸ್ಟ್, ದ ಮೇಲೆ. ಆನ್ ದ ಟ್ರೀ, ಮರದ ಮೇಲೆ. ಆನ್ ದ ಟ್ರೀ, ಮರದ ಮೇಲೆ. ಆನ್ ದ ಬೆಡ್, ಮಂಚದ ಮೇಲೆ. ಆನ್ ದ ಬೆಡ್, ಮಂಚದ ಮೇಲೆ. ಆನ್ ದ ಫ್ಲೋರ್, ನೆಲದ ಮೇಲೆ. ಆನ್ ದ ಫ್ಲೋರ್, ನೆಲದ ಮೇಲೆ. ಇನ್ನು ನೆಕ್ಸ್ಟ್, ರ ಮೇಲೆ. ಆನ್ ದೆಮ್, ಅವರ ಮೇಲೆ. ಆನ್ ದೆಮ್, ಅವರ ಮೇಲೆ. ಇನ್ನು ಳ ಮೇಲೆ. ಆನ್ ಹರ್, ಅವಳ ಮೇಲೆ. ಆನ್ ಹರ್, ಅವಳ ಮೇಲೆ. ಸರಿನಾ? ಈ ರೀತಿ ನಾವು ದ ಮೇಲೆ, ರ ಮೇಲೆ, ಳ ಮೇಲೆ, ನ ಮೇಲೆ ಜಾಗದಲ್ಲಿ ಆನ್ ಅನ್ನು ಬಳಸ್ತೇವೆ. ಅರ್ಥ ಆಯ್ತಾ? ಈಗ ಬನ್ನಿ ಕೆಲವು ಉದಾಹರಣೆ ವಾಕ್ಯಗಳನ್ನು ನೋಡೋಣ. ವಿ ಫಿಕ್ಸ್ಡ್ ಅ ಪಿಕ್ಚರ್ ಆನ್ ದ ವಾಲ್. ನಾವು ಗೋಡೆಯ ಮೇಲೆ ಚಿತ್ರವನ್ನು ನೇತು ಹಾಕಿದೆವು. ವಿ ಫಿಕ್ಸ್ಡ್ ಅ ಪಿಕ್ಚರ್ ಆನ್ ದ ವಾಲ್. ಇಲ್ಲಿ ಆನ್ ದ ವಾಲ್ ಇದಕ್ಕೆ ನಾವು ಗೋಡೆಯ ಮೇಲೆ ಅಂತೇಳಿ ಹೇಳ್ತೇವೆ. ಯ ಮೇಲೆಗೆ ನಾವು ಆನ್ ಅನ್ನು ಬಳಸಿದ್ದೇವೆ, ವಾಲಿಗೆ ಗೋಡೆ ಅನ್ನೋದನ್ನು ಹೇಳ್ತೇವೆ ಕನ್ನಡದಲ್ಲಿ. ಆಯ್ತಾ? ಅಂದರೆ ಗೋಡೆಯ ಮೇಲೆ ಚಿತ್ರ ಇದೆ ಅಂತ ಹೇಳಿ. ಸರಿನಾ?
ನೆಕ್ಸ್ಟ್ ಅ ಫ್ಲೈ ಈಸ್ ಆನ್ ದ ಸೀಲಿಂಗ್, ಒಂದು ನೊಣ ಛಾವಣಿಯ ಮೇಲೆ ಇದೆ. ಅ ಫ್ಲೈ ಈಸ್ ಆನ್ ದ ಸೀಲಿಂಗ್. ಈಗ ಇಲ್ಲಿ ನೋಡಿ, ಅ ಫ್ಲೈ ಅಂತೇಳಿ ಹೇಳಿದ್ದೇವೆ ಅಂದ್ರೆ ಒಂದು ನೊಣ ಅಂತ. ಯಾವ ನೊಣ ಅಂತ ನಮ್ಗೆ ಗೊತ್ತಿಲ್ಲ, ಆ ನೊಣದ ಪರಿಚಯ ಎಲ್ಲ ಇಲ್ಲ ನಮ್ಗೆ ಅಲ್ವಾ. ಒಂದು ನೊಣ ಇದೆ, ಎಲ್ಲಿದೆ? ಸೀಲಿಂಗ್. ಸೀಲಿಂಗ್ ಅಂದ್ರೆ ಛಾವಣಿ. ಛಾವಣಿ ಯಾವುದು ಅಂತ ಗೊತ್ತುಂಟು ಅಲ್ವಾ. ದ ಸೀಲಿಂಗ್ ಅಂತೇಳಿ ಅದಕ್ಕೆ ಬಳಸಿದ್ದೇವೆ. ನಮ್ಮ ಮನೆ ಛಾವಣಿ ಇರ್ಬೋದು ಅಲ್ವಾ. ಸೊ ಛಾವಣಿಯ ಮೇಲೆ ಒಂದು ನೊಣ ಇದೆ. ಅ ಫ್ಲೈ ಈಸ್ ಆನ್ ದ ಸೀಲಿಂಗ್. ಸರಿನಾ? ಯ ಮೇಲೆ ಅಂತೇಳಿ ಹೇಳಲಿಕ್ಕೆ ಆನ್ ಅನ್ನು ಬಳಸಿದ್ದೇವೆ. ದ ಪೇಂಟ್ ಆನ್ ದ ಡೋರ್ ಈಸ್ ಸ್ಟಿಲ್ ವೆಟ್, ಬಾಗಿಲಿನ ಬಣ್ಣ ಇನ್ನೂ ಒದ್ದೆಯಾಗಿದೆ. ದ ಪೇಂಟ್ ಆನ್ ದ ಡೋರ್ ಈಸ್ ಸ್ಟಿಲ್ ವೆಟ್. ಇಲ್ಲಿ ಆನ್ ದ ಡೋರ್ ಅಂದ್ರೆ ಬಾಗಿಲ ಮೇಲೆ ಇರುವ ಬಣ್ಣ ಅಂತ ಆಯ್ತಾ. ಪೇಂಟ್ ಆನ್ ದ ಡೋರ್ ಅಂದ್ರೆ ಬಾಗಿಲಿನ ಮೇಲೆ ಇರುವಂತಹ ಬಣ್ಣ ಅಂತ ಹೇಳಿ. ಆದ್ರೆ ನಾವು ಕನ್ನಡದಲ್ಲಿ ಮಾತನಾಡುವಾಗ ಬಾಗಿಲಿನ ಬಣ್ಣ ಅಂತೇಳಿ ಹೇಳ್ತೇವೆ ಹೊರತು ಬಾಗಿಲಿನ ಮೇಲಿರುವ ಬಣ್ಣ ಅಂತ ಹೇಳುವುದಿಲ್ಲ ಅಲ್ವಾ. ಆದರೆ ಇಂಗ್ಲಿಷ್ನಲ್ಲಿ ನಾವು ಪೇಂಟ್ ಆನ್ ದ ಡೋರ್ ಅಂತೇಳಿ ಹೇಳಬೇಕಾಗ್ತದೆ. ಸರಿನಾ? ನೆಕ್ಸ್ಟ್, ವಿ ಸ್ಲೆಪ್ಟ್ ಆನ್ ದ ಫ್ಲೋರ್ ಯೆಸ್ಟರ್ಡೆ, ನಾವು ನಿನ್ನೆ ನೆಲದ ಮೇಲೆ ಮಲಗಿತು. ವಿ ಸ್ಲೆಪ್ಟ್ ಆನ್ ದ ಫ್ಲೋರ್ ಯೆಸ್ಟರ್ಡೆ. ಇಲ್ಲಿ ಆನ್ ದ ಫ್ಲೋರ್ ಅಂದರೆ ನೆಲದ ಮೇಲೆ, ದ ಮೇಲೆ, ಆನ್ ದ ಫ್ಲೋರ್. ಸರಿನಾ? ಈ ರೀತಿ ನಾವು ಆನ್ ಅನ್ನು ಯಾವುದೋ ಒಂದರ ಮೇಲೆ ಏನೋ ಒಂದು ಉಂಟು ಅಂತೇಳಿ ಹೇಳಲಿಕ್ಕೆ ಬಳಸ್ತೇವೆ. ಆಯ್ತಾ? ವಾಕ್ಯಗಳನ್ನು ರಚಿಸುವುದು ಹೇಗೆ ತಲೆಬಿಸಿ ಮಾಡಬೇಡಿ, ನಾನಿನ್ನು ಹೇಳ್ಕೊಡ್ಲಿಲ್ಲ ನಿಮಗೆ. ಅರ್ಥ ಆಯ್ತಾ? ನೆಕ್ಸ್ಟ್, ಯಾವುದೋ ಒಂದು ಸ್ಟ್ರೀಟ್ ನ ಮೇಲೆ ಅಂತೇಳಿ ಹೇಳಲಿಕ್ಕೆ ಆನ್ ಅನ್ನು ಬಳಸ್ತೇವೆ. ಅಂದ್ರೆ ಮಕ್ಕಳು ಯಾವುದೋ ಒಂದು ದಾರಿಯ ಮೇಲೆ ಆಡ್ತಾ ಇದ್ದಾರೆ ಅಂತೇಳಿ ಹೇಳಲಿಕ್ಕೆ ಆನ್ ಅನ್ನು ಬಳಸ್ತೇವೆ. ಯಾವುದೋ ಒಂದು ಹೈವೇಯಲ್ಲಿ, ಯಾವುದೋ ಒಂದು ಹೈವೇಯಲ್ಲಿ ಏನೋ ಒಂದು ಇದೆ ಅಂತೇಳಿ ಹೇಳಲಿಕ್ಕೆ ಆನ್ ಅನ್ನು ಬಳಸ್ತೇವೆ. ಯಾವುದೋ ಒಂದು ಫ್ಲೋರ್ನಲ್ಲಿ ಏನೋ ಒಂದು ಇದೆ ಅಂತ ಹೇಳಲಿಕ್ಕೆ ಆನ್ ಅನ್ನು ಬಳಸ್ತೇವೆ. ಆಯ್ತಾ? ಅಂದ್ರೆ ಇನ್ನೊಂದು ರೀತಿಯಲ್ಲಿ ಹೇಳುವುದಿದ್ರೆ, ಸ್ಟ್ರೀಟ್ ಜೊತೆ ಆನ್ ಬರ್ತದೆ, ಹೈವೇ ಜೊತೆ ಆನ್ ಬರ್ತದೆ, ಫ್ಲೋರ್ನ ಜೊತೆ ಆನ್ ಬರ್ತದೆ. ಸೊ ಆನ್ ಸ್ಟ್ರೀಟ್, ಆನ್ ಹೈವೇ, ಆನ್ ಫ್ಲೋರ್ ಅಂತೇಳಿ ನಾವು ಬಳಸ್ತೇವೆ ಇಂಗ್ಲಿಷ್ನಲ್ಲಿ. ಆಯ್ತಾ? ಇನ್ನು ಇದರ ಉದಾಹರಣೆ ಕೊಡ್ತೇನೆ, ತಲೆಬಿಸಿ ಮಾಡಿಬಿಡಿ. ಇನ್ನು ಇವೆಲ್ಲವನ್ನು ನಾವು ಆನ್ನ ಜೊತೆ ಬಳಸುವಂಥದ್ದು. ಆನ್ ಅ ಬಸ್, ನಾವು ಇನ್ ಅ ಬಸ್ ಅಂತ ಹೇಳುವುದಿಲ್ಲ, ಬಸ್ನ ಜೊತೆ ಇನ್ ಬಳಸುವುದಿಲ್ಲ. ಈಗ ನಿಮ್ಗೆ ಯಾರೋ ಒಬ್ರು ಫೋನ್ ಮಾಡ್ತಾರೆ, ಫೋನ್ ಮಾಡಿ ನೀವೆಲ್ಲಿದ್ದೀರಿ ಅಂತೇಳಿ ಕೇಳ್ತಾರೆ. ನೀವು ಬಸ್ನಲ್ಲಿ ಇದ್ದಾಗ ಐ ಆಮ್ ಇನ್ ಅ ಬಸ್ ಅಂತ ಹೇಳಬಾರ್ದು. ಆಯ್ತಾ? ಇಂಗ್ಲಿಷ್ನ ನಿಯಮದ ಪ್ರಕಾರ ಆನ್ ಅ ಬಸ್ ಅಂತೇಳಿ ಹೇಳಬೇಕು. ಬಸ್ನ ಒಳಗೆ ನೀವು ಕೂತಿದ್ರು ಕೂಡ ಐ ಆಮ್ ಆನ್ ಅ ಬಸ್ ಅಂತಾನೆ ಹೇಳಬೇಕು. ಸರಿನಾ? ಈಗ ಬಸ್ಸಿನ ಮೇಲೆ ಕೂತಿದ್ರೆ ನೀವು ಐ ಆಮ್ ಆನ್ ಟಾಪ್ ಆಫ್ ಅ ಬಸ್ ಅಂತೇಳಿ ಹೇಳಬೇಕಾಗ್ತದೆ. ಆಯ್ತಾ? ನೆಕ್ಸ್ಟ್, ನೀವು ರೈಲಿನಲ್ಲಿದ್ದರೆ, ನೀವು ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾಗ ನಿಮಗೆ ಯಾರೋ ಒಬ್ರು ಫೋನ್ ಮಾಡಿದಾಗ ನೀವು ಕೇಳ್ತಾರೆ ನೀವೆಲ್ಲಿದ್ದೀರಿ ಅಂತೇಳಿ. ಆವಾಗ ನೀವು ರೈಲಿನಲ್ಲಿ ಇದ್ದೀರಿ ಅಂತೇಳಿ ಹೇಳಲಿಕ್ಕೆ ಐ ಆಮ್ ಆನ್ ಅ ಟ್ರೈನ್ ಅಂತ ಹೇಳಬೇಕು. ಐ ಆಮ್ ಇನ್ ಅ ಟ್ರೈನ್ ಅಂತ ಹೇಳಬಾರ್ದು. ಸೊ ಟ್ರೈನ್ನ ಜೊತೆ ಇನ್ ಬಳಸಲಿಕ್ಕಿಲ್ಲ. ಆಯ್ತಾ? ಹಾಗೆಯೇ ಏರೋಪ್ಲೇನ್ನ ಜೊತೆ ಆನ್ ಅ ಪ್ಲೇನ್ ಅಂತ ಹೇಳಬೇಕು. ಶಿಪ್ನ ಜೊತೆ ಆನ್ ಅ ಶಿಪ್ ಅಂತ ಹೇಳಬೇಕು. ಕಳೆದ ವಿಡಿಯೋಲಿ ನಾನು ಬೋಟ್ ಅಂತ ಹೇಳಿದ್ದೆ, ಇನ್ ಅ ಬೋಟ್ ಹೇಳಬೇಕು, ಆನ್ ಅ ಶಿಪ್ ಅಂತ ಹೇಳಬೇಕು. ಸರಿನಾ? ಆನ್ ಅ ಬೈಸಿಕಲ್, ಇನ್ ಅ ಬೈಸಿಕಲ್ ಅಲ್ಲ. ಆನ್ ಅ ಮೋಟರ್ ಬೈಕ್, ಇನ್ ಅ ಮೋಟರ್ ಬೈಕ್ ಅಲ್ಲ. ಆನ್ ಅ ಹಾರ್ಸ್, ಕುದುರೆಯ ಮೇಲೆ. ಆನ್ ಅನ್ ಎಲಿಫೆಂಟ್, ಆನೆ ಮೇಲೆ. ಆಯ್ತಾ? ಇವೆಲ್ಲ ಕಡೆ ನೀವು ಇನ್ನನ್ನು ಬಳಸ್ಲಿಕ್ಕಿಲ್ಲ, ಆನೆ ಬಳಸಬೇಕು. ಇದು ಯಾಕೆ ಹಾಕಿದ್ದೇನೆ ಅಂದ್ರೆ ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು, ಇವೆಲ್ಲ ಸ್ಪೆಷಲ್ ಕೇಸಸ್. ಆಯ್ತಾ? ಇಲ್ಲಿ ಕನ್ನಡದಲ್ಲಿ ಬಸ್ಸಿನಲ್ಲಿ ನಲ್ಲಿ ಅಂತ ಬಂದರೂ ಕೂಡ ನಾವು ಆನ್ ಅನ್ನು ಬಳಸ್ತೇವೆ. ರೈಲಿನಲ್ಲಿ ಅಂತ ಬಂದರೂ ಕೂಡ ನಾವು ಆನ್ ಅನ್ನು ಬಳಸ್ತೇವೆ. ಆಯ್ತಾ? ಸೊ ಇವೆಲ್ಲ ಸ್ಪೆಷಲ್ ಕೇಸಸ್. ಸೊ ನೆನ್ಪಿಟ್ಕೊಳ್ಬೇಕಾಗ್ತದೆ ನೀವು. ಆಯ್ತಾ? ನೆಕ್ಸ್ಟ್, ಆನ್ ದಿ ರೇಡಿಯೋ, ನಾನು ಒಂದು ಹಾಡನ್ನು ರೇಡಿಯೋನಲ್ಲಿ ಕೇಳಿದೆ ಅಂತೇಳಿ ಹೇಳಲಿಕ್ಕೆ ಆನ್ ದ ರೇಡಿಯೋ ಅಂತ ಬಳಸ್ಬೇಕು ನೀವು. ಇನ್ ದ ರೇಡಿಯೋ ಅಂತ ಹೇಳಬಾರ್ದು. ಆನ್ ಟೆಲಿವಿಷನ್, ನಾನು ಟಿ ವಿಯಲ್ಲಿ ಒಂದು
ಹೊಸ ಸುದ್ದಿಯನ್ನು ನೋಡಿದೆ ಅಂತ ಹೇಳಲಿಕ್ಕೆ ಆನ್ ಟೆಲಿವಿಷನ್ ಅಂತ ಹೇಳಿ ಹೇಳಬೇಕು. ಆಯ್ತಾ, ಇಲ್ಲಿ ಸಾಮಾನ್ಯವಾಗಿ ಮಾತನಾಡುವಾಗ ದ ಟೆಲಿವಿಷನ್ ಅಂತ ಬಳಸೋದಿಲ್ಲ, ಬಳಸಿದ್ರು ತಪ್ಪಲ್ಲ. ಆಯ್ತಾ, ಆನ್ ದ ಟಿವಿ ಅಂತ ನೀವು ಹೇಳ್ಬೋದು, ಆನ್ ಟಿವಿ ಅಂದ್ರೂ ತೊಂದರೆ ಇಲ್ಲ. ಆಯ್ತಾ, ಇಂಗ್ಲಿಷ್ ವಿಚಿತ್ರ ಭಾಷೆ, ಕೆಲವೊಂದು ರೂಲ್ಸ್ ಕೆಲವೊಮ್ಮೆ ಅಪ್ಲೈ ಆಗೋದಿಲ್ಲ. ಸೊ ನೀವು ಬಳಕೆ ಮಾಡಿ ಮಾಡಿ ನಿಮಗೆ ಪ್ರಾಕ್ಟೀಸ್ ಆಗಬೇಕು. ಸೊ ಆನ್ ಟೆಲಿವಿಷನ್ ಅಂತ ಹೇಳಿದ್ರು ಓಕೆ, ಆನ್ ದ ಟೆಲಿವಿಷನ್ ಅಂತ ಹೇಳಿದ್ರು ಪರವಾಗಿಲ್ಲ. ಆಯ್ತಾ, ನೆಕ್ಸ್ಟ್ ಆನ್ ದ ಲೆಫ್ಟ್ ಎಡಕ್ಕೆ, ಆನ್ ದ ರೈಟ್ ಬಲಕ್ಕೆ, ಅಥವಾ ಆನ್ ದ ಲೆಫ್ಟ್ ಆನ್ ದ ಲೆಫ್ಟ್ ಎಡಗಡೆಯಲ್ಲಿ, ಆನ್ ದ ರೈಟ್ ಬಲಗಡೆಯಲ್ಲಿ, ಆನ್ ದ ವೇ ಅಂದರೆ ದಾರಿಯಲ್ಲಿ. ಆಯ್ತಾ, ಈಗ ನೀವು ಬೈಕಿನಲ್ಲಿ ಎಲ್ಲೋ ಹೋಗ್ತಾ ಇದ್ದೀರಿ, ನಿಮ್ಮ ಫ್ರೆಂಡ್ ಕೇಳ್ತಾರೆ ಫೋನ್ ಮಾಡಿ ಎಲ್ಲಿದ್ದೀರಿ ಅಂಥೇಳಿ, ಆನ್ ದ ವೇ ಅಂತೇಳಿ ನೀವು ಹೇಳಬೇಕು. ಅಂದರೆ ದಾರಿ ಮೇಲೆ ಇದ್ದೇನೆ, ಬರ್ತಾ ಇದ್ದೇನೆ ಅನ್ನುವ ಅರ್ಥ ಆಗ್ತದೆ ಅವಾಗ, ಸರಿನಾ? ಸೊ ಇವೆಲ್ಲವೂ ಸ್ಟ್ಯಾಂಡರ್ಡ್ ಎಕ್ಸ್ಪ್ರೆಷನ್ಸ್, ಅಂದರೆ ಇವುಗಳನ್ನು ನೀವು ಹೀಗೆಯೇ ನೆನ್ಪಿಟ್ಕೊಳ್ಬೇಕೇ ಹೊರತು ಬೇರೆ ಏನು ಟ್ರಿಕ್ ಇಲ್ಲ. ಆಯ್ತಾ, ನೆಕ್ಸ್ಟ್ ರಂದು ಅಥವಾ ದಂದು ಅಂತ ಬಂದಾಗ ನಾವು ಆನ್ ಅನ್ನು ಬಳಸ್ತೇವೆ. ಉದಾಹರಣೆಗೆ, ವಿ ಗೆಟ್ ಅಪ್ ಲೇಟ್ ಆನ್ ಸಂಡೇಸ್, ಭಾನುವಾರದಂದು ನಾವು ತಡವಾಗಿ ಎದ್ದೇಳುತ್ತೇವೆ. ವಿ ಗೆಟ್ ಅಪ್ ಲೇಟ್ ಆನ್ ಸಂಡೇಸ್. ಇಲ್ಲಿ ನೋಡಿ, ಆನ್ ಸಂಡೇಸ್, ಇಲ್ಲಿ ಸಂಡೇಸ್ ಅಂದರೆ ಭಾನುವಾರ ಅಂತ ಅರ್ಥ, ಆನ್ ಅಂದರೆ ದಂದು ಅನ್ನುವ ಅರ್ಥ, ಸರಿನಾ? ಸಂಡೇ ಅಂದರೆ ಭಾನುವಾರ, ಒಂದು ಭಾನುವಾರ ಅಷ್ಟೇ. ಸಂಡೇಸ್ ಅಂತ ಬಂದಾಗ ಈ ಒಂದು ವಾರದ ದಿನಕ್ಕೆ ಎಸ್ ಅನ್ನು ಹಾಕಿದಾಗ ಪ್ರತಿ ಭಾನುವಾರ ಅನ್ನುವ ಅರ್ಥ ಬರ್ತದೆ. ಆಯ್ತಾ, ವಿ ಗೆಟ್ ಅಪ್ ಲೇಟ್ ಆನ್ ಸಂಡೇಸ್ ಅಂದರೆ ಪ್ರತಿ ಭಾನುವಾರ ನಾವು ತಡವಾಗಿ ಏಳ್ತೇವೆ ಅಂತ ಅರ್ಥ. ನೀವಿಲ್ಲಿ ಬರೀ ಸಂಡೇ ಅಂತ ಹಾಕಿದರೆ ಒಂದೇ ಭಾನುವಾರ ಅಂತ ಆಯ್ತು ಆಗ್ತದೆ. ಆಯ್ತಾ, ಸೊ ಈ ಎಸ್ ಬೇಕಾಗ್ತದೆ. ಸೊ ಈ ಆನ್ ದಂದು ಅನ್ನುವ ಅರ್ಥ ನಮಗೆ ಇಲ್ಲಿ ಕೊಡ್ತದೆ. ಆಯ್ತಾ, ಇನ್ನೊಂದು ಉದಾಹರಣೆ, ಹಿ ವಾಸ್ ಬಾರ್ನ್ ಆನ್ ಅ ಫ್ರೈಡೇ, ಅವನು ಶುಕ್ರವಾರದಂದು ಜನಿಸಿದನು. ಹಿ ವಾಸ್ ಬಾರ್ನ್ ಆನ್ ಅ ಫ್ರೈಡೇ. ಇಲ್ಲಿ ಫ್ರೈಡೇ ಅಂದರೆ ಶುಕ್ರವಾರ, ಆನ್ ಅಂದರೆ ದಂದು ಇಲ್ಲಿ. ಆಯ್ತಾ, ಇಲ್ಲಿ ಎ ಅನ್ನೋದನ್ನು ಬಳಸಿದ್ದೇವೆ, ಯಾಕಂದರೆ ಒಂದು ಶುಕ್ರವಾರ ಅಂತ ಅರ್ಥ. ಅವನು ಶುಕ್ರವಾರ ಹುಟ್ಟಿದ್ದು ಅಂತೇಳಿ ಹೇಳಲಿಕ್ಕೆ ಹಿ ವಾಸ್ ಬಾರ್ನ್ ಆನ್ ಅ ಫ್ರೈಡೇ ಅಂತೇಳಿ ಹೇಳ್ತೇವೆ, ಸರಿನಾ? ಒಂದು ಶುಕ್ರವಾರ ಅನ್ನುವ ಅರ್ಥ ಕೊಡ್ತದೆ. ಇಟ್ ವಾಸ್ ರೈನಿಂಗ್ ಆನ್ ಮಂಡೇ, ಸೋಮವಾರ ಮಳೆ ಸುರಿಯುತ್ತಿತ್ತು. ಸೋಮವಾರದಂದು ಮಳೆ ಸುರಿಯುತ್ತಿತ್ತು ಅಂತ ನಿಜವಾದ ವಾಕ್ಯ, ಆದರೆ ನಾವು ದಂದು ಅನ್ನುವುದನ್ನು ಕನ್ನಡದಲ್ಲಿ ಹೇಳುವುದಿಲ್ಲ, ಸೋಮವಾರ ಮಳೆ ಬರುತ್ತಿತ್ತು ಅಂತೇಳಿ ಹೇಳ್ತೇವೆ ಅಲ್ವಾ. ಸೋಮವಾರ ದಂದು ಅಂತ ಇರ್ತದೆ, ಆ ದಂದುಗೆ ನಾವು ಆನ್ ಅನ್ನು ಬಳಸಬೇಕಾಗ್ತದೆ ಇಂಗ್ಲಿಷ್ನಲ್ಲಿ. ಆಯ್ತಾ, ಇಟ್ ವಾಸ್ ರೈನಿಂಗ್ ಆನ್ ಮಂಡೇ, ಈ ರೀತಿ, ಸರಿನಾ? ನೆಕ್ಸ್ಟ್ ಕೆಲವೊಂದು ವಾಕ್ಯಗಳನ್ನು ನೋಡೋಣ. ನಾನು ಆ ವಾಕ್ಯಗಳನ್ನು ಓದಿ ಅದರ ವಿಶೇಷತೆಯನ್ನು ಹೇಳ್ತಾ ಬರ್ತೇನೆ, ನೀವು ನೆನ್ಪಿಟ್ಕೊಳ್ತಾ ಬನ್ನಿ. ಆಯ್ತಾ, ವಿ ವಾಚ್ಡ್ ದ ಫುಟ್ಬಾಲ್ ಗೇಮ್ ಆನ್ ಟಿವಿ, ನಾವು ಟಿವಿಯಲ್ಲಿ ಫುಟ್ಬಾಲ್ ಆಟವನ್ನು ವೀಕ್ಷಿಸಿದೆವು. ಆಯ್ತಾ, ಇಲ್ಲಿ ವೀಕ್ಷಿಸಿದೆವು ಅಂದರೆ ವಾಚ್ಡ್, ಆನ್ ಟಿವಿ ಅಂದರೆ ಟಿವಿಯಲ್ಲಿ ಅಂತ ಅರ್ಥ. ಈ ಎಲ್ಲಿ ಬಂದಿದೆ ನೋಡಿ, ಎಲ್ಲಿ ಬಂದರೂ ಕೂಡ ನಾವು ಆನ್ ಅನ್ನು ಬಳಸಬೇಕು, ಯಾಕಂದರೆ ಟಿವಿ, ನಾವು ಇನ್ ಟಿವಿ ಅಂತ ಹೇಳುವುದಿಲ್ಲ, ಆನ್ ಟಿವಿ ಅಂತಲೇ ಹೇಳೋದು. ಆಯ್ತಾ, ಸೊ ಇದನ್ನು ಹೀಗೆ ನೆನ್ಪಿಟ್ಕೊಳ್ಬೇಕು ನೀವು, ಆನ್ ಟಿವಿ ಅಂತೇಳಿ. ಕನ್ನಡದಲ್ಲಿ ಎಲ್ಲಿ ಬಂದರೂ ಇಂಗ್ಲೀಷ್ನಲ್ಲಿ ಆನ್ ಬರ್ತದೆ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಹೀ ಈಸ್ ಆನ್ ಫೇಸ್ಬುಕ್, ಅವರು ಫೇಸ್ಬುಕ್ನಲ್ಲಿ ಇದ್ದಾರೆ. ಹೀ ಈಸ್ ಆನ್ ಫೇಸ್ಬುಕ್, ಇಲ್ಲಿ ಆನ್ ಅಂದರೆ ನಲ್ಲಿ ಅಂತ. ಆಯ್ತಾ, ನೋಡಿ, ನಾವು ಮಾಧ್ಯಮಗಳ ಬಗ್ಗೆ ಮಾತನಾಡುವಾಗ ಆನ್ ಅನ್ನು ಬಳಸ್ತೇವೆ. ಫೇಸ್ಬುಕ್ ಅನ್ನುವಂಥದ್ದು ಒಂದು ಮಾಧ್ಯಮ ಅಲ್ವಾ, ಟಿವಿ ಅನ್ನುವಂಥದ್ದು ಒಂದು ಮಾಧ್ಯಮ, ರೇಡಿಯೋ ಅನ್ನುವಂಥದ್ದು ಒಂದು ಮಾಧ್ಯಮ. ಸೊ ಇವುಗಳ ಜೊತೆ ನಾವು ಆನ್ ಅನ್ನು ಬಳಸ್ತೇವೆ, ಅರ್ಥ ಆಯ್ತಾ? ಹಿ ಈಸ್ ಆನ್ ಫೇಸ್ಬುಕ್, ಫೇಸ್ಬುಕ್ನಲ್ಲಿ ಇದ್ದಾರೆ. ಐ ವಾಚ್ಡ್ ಇಟ್ ಆನ್ ಯೂಟ್ಯೂಬ್, ನಾನು ಅದನ್ನು ಯೂಟ್ಯೂಬ್ನಲ್ಲಿ ವೀಕ್ಷಿಸಿದೆ. ನೋಡಿ, ಇಲ್ಲಿ ನಲ್ಲಿ ಬಂದಿದೆ, ಇದಕ್ಕೆ ನಾವು ಕನ್ನಡದಲ್ಲಿ ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಆನ್ ಅನ್ನು ಬಳಸ್ತೇವೆ. ಆನ್ ಯೂಟ್ಯೂಬ್, ಇನ್ ಯೂಟ್ಯೂಬ್ ಅಂತ ಹೇಳಬಾರ್ದು. ಯೂಟ್ಯೂಬ್ ಒಂದು ಮಾಧ್ಯಮ ಅಲ್ವಾ, ಮಾಧ್ಯಮದ ಜೊತೆ ನಾವು ಸಾಮಾನ್ಯವಾಗಿ ಆನ್ ಅನ್ನೇ ಬಳಸ್ತೇವೆ, ಅರ್ಥ ಆಯ್ತಾ? ನೆಕ್ಸ್ಟ್,
ವಿ ಟಾಕ್ಡ್ ಆನ್ ದ ಫೋನ್ ಯೆಸ್ಟರ್ಡೇ, ಅಂದರೆ ನಾವು ನಿನ್ನೆ ಫೋನ್ನಲ್ಲಿ ಮಾತನಾಡಿದೆವು. ವಿ ಟಾಕ್ಡ್ ಆನ್ ದ ಫೋನ್ ಯೆಸ್ಟರ್ಡೇ, ಇಲ್ಲಿ ಫೋನ್ ಅನ್ನೋದು ಒಂದು ಮಾಧ್ಯಮ, ಸರಿನಾ? ಆನ್ ದ ಫೋನ್, ಫೋನ್ನಲ್ಲಿ ಅಂತ ಹೇಳಿ, ಸರಿನಾ? ಇಲ್ಲಿ ಫೋನ್ ಗೊತ್ತುಂಡು ನಿಮಗೆ, ನಿಮ್ಮ ಫೋನಲ್ಲೇ ಮಾತನಾಡಿದ್ದು ಅಂತ ಹೇಳಿ, ಆ ಅರ್ಥದಲ್ಲಿ ದವನ್ನು ಬಳಸಬೇಕಾಗ್ತದೆ. ಇಲ್ಲಿ ಯೂಟ್ಯೂಬ್ ಅಂದರೆ ಅದೊಂದು ಜನರಲ್ ಆಗಿ ಹೇಳುವಂಥದ್ದು ಯೂಟ್ಯೂಬ್ ಅಂತ ಹೇಳಿ. ಫೇಸ್ಬುಕ್ ಕೂಡ ಜನರಲ್ ಆಗಿ ಹೇಳುವಂಥದ್ದು, ಅದಕ್ಕೆ ನಾವು ದವನ್ನು ಬಳಸೋದಿಲ್ಲ ಇಲ್ಲಿ, ಸರಿನಾ? ಅದೇ ಹೇಳಿದ್ನಲ್ಲ, ಇಂಥದ್ದೆಲ್ಲ ವಿಚಿತ್ರ ವಿಚಿತ್ರ ರೂಲ್ಸ್ ಇರ್ತದೆ. ಒಂದು ಕಡೆ ದ ಬಳಸಬೇಕು, ಒಂದು ಕಡೆ ದ ಬಳಸಲಿಕ್ಕಿಲ್ಲ. ಇದು ನಿಮಗೆ ಮಾತನಾಡಿ ಗೊತ್ತಾಗಬೇಕಾಗ್ತದೆ, ಆಯ್ತಾ? ನೆಕ್ಸ್ಟ್ ಇನ್ನೊಂದಷ್ಟು ವಾಕ್ಯಗಳು. ಹಿಸ್ ಹೌಸ್ ಈಸ್ ಆನ್ ದ ಸೆಕೆಂಡ್ ಫ್ಲೋರ್, ಅವರ ಮನೆ ಎರಡನೇ ಮಹಡಿಯಲ್ಲಿದೆ. ಇಲ್ಲಿ ನಾವು ಇನ್ ದ ಫ್ಲೋರ್ ಅಂತ ಹೇಳುವುದಿಲ್ಲ, ಫ್ಲೋರ್ ಬಂದಾಗ ನಾವು ಆನ್ ಅನ್ನೇ ಬಳಸ್ತೇವೆ, ಆಯ್ತಾ? ಇಲ್ಲಿ ಆನ್ ಏನು ಹೇಳುತ್ತದೆ ಅಂದರೆ ಎಲ್ಲಿ ಅನ್ನೋದನ್ನು ಹೇಳ್ತದೆ, ಆಯ್ತಾ? ಎರಡನೇ ಮಹಡಿಯಲ್ಲಿ, ಆನ್ ದ ಸೆಕೆಂಡ್ ಫ್ಲೋರ್, ಎಲ್ಲಿ ಅನ್ನೋದನ್ನು ಆನ್ ಹೇಳ್ತದೆ. ಫ್ಲೋರ್ ಬಂದಾಗ ಆನ್ ಅನ್ನು ಬಳಸಿ, ಆಯ್ತಾ? ದ ಹೋಟೆಲ್ ಈಸ್ ಆನ್ ಯುವರ್ ಲೆಫ್ಟ್ ಸೈಡ್, ಹೋಟೆಲ್ ನಿಮ್ಮ ಎಡಗಡೆ ಇದೆ. ದ ಹೋಟೆಲ್ ಈಸ್ ಆನ್ ಯುವರ್ ಲೆಫ್ಟ್ ಸೈಡ್ ಅಂದರೆ ಎಡಬದಿಯಲ್ಲಿ ಇದೆ ಅಂಥೇಳಿ, ಎಡಬದಿಯಲ್ಲಿ, ಎಲ್ಲಿ ಅನ್ನೋದಕ್ಕೆ ಆನ್ ಅನ್ನು ಬಳಸ್ತೇವೆ, ಆಯ್ತಾ? ಈ ರೀತಿ ಹೇಳಿದಾಗ ಅದು ಗೊತ್ತಾಗೋದಿಲ್ಲ ನಮಗೆ, ಎಡಗಡೆ ಇದೆ ಅಂತ ಹೇಳಲಿಕ್ಕೆ ಆನ್ ಯುವರ್ ಲೆಫ್ಟ್ ಸೈಡ್ ಅಂತೇಳಿ ಹೇಳ್ತೇವೆ, ಆಯ್ತಾ? ನೆಕ್ಸ್ಟ್, ಹೀ ಈಸ್ ಆನ್ ಅವರ್ ಸೈಡ್ ಅಂದರೆ ಅವನು ನಮ್ಮ ಕಡೆ, ಅವನು ನಮ್ಮ ಪಾರ್ಟಿ ಅಂತೇಳಿ ನಾವು ಹೇಳ್ತೇವಲ್ಲ, ಹೀ ಈಸ್ ಆನ್ ಅವರ್ ಸೈಡ್ ಅಂತೇಳಿ ಹೇಳಬೇಕಾಗ್ತದೆ. ಎಡಗಡೆ, ಬಲಗಡೆ, ನಮ್ಮ ಕಡೆ, ಅವರ ಕಡೆ ಅಂತ ಹೇಳಲಿಕ್ಕೆ ಆನ್ ಅನ್ನು ಬಳಸ್ತೇವೆ ನಾವು, ಆಯ್ತಾ? ನೆಕ್ಸ್ಟ್, ರವಿ ಈಸ್ ಆನ್ ದ ಲೈನ್ ಅಂದರೆ ರವಿ ಲೈನ್ನಲ್ಲಿ ಇದ್ದಾರೆ ಅಂಥೇಳಿ. ಅಂದರೆ ಈಗ ಯಾರೋ ರವಿ ಅನ್ನುವರು ನಿಮಗೆ ಫೋನ್ ಮಾಡ್ತಾರೆ, ನಿಮ್ಮ ಫೋನನ್ನು ನಿಮ್ಮ ತಾಯಿ ಎತ್ತುತ್ತಾರೆ, ಆಯ್ತಾ? ತಾಯಿ ಎತ್ತಿ ಮಾತನಾಡಿ ನಿಮಗೆ ಫೋನನ್ನು ತಂದುಕೊಡುವಾಗ ರವಿ ಈಸ್ ಆನ್ ದ ಲೈನ್ ಅಂತೇಳಿ ಹೇಳ್ತಾರೆ. ಅಂದರೆ ರವಿ ಫೋನ್ ಮಾಡಿದ್ದಾರೆ, ಇನ್ನೂ ಹಾಗೆಯೇ ಇಟ್ಕೊಂಡಿದ್ದಾರೆ, ನಿಮ್ಮ ಹತ್ರ ಮಾತನಾಡಬೇಕು ಅಂತೇಳಿ ಹೇಳುವ ಒಂದು ಅರ್ಥ. ರವಿ ಈಸ್ ಆನ್ ದ ಲೈನ್, ರವಿ ಲೈನ್ನಲ್ಲಿ ಇದ್ದಾರೆ. ಇನ್ ದ ಲೈನ್ ಅಂತ ನಾವು ಹೇಳುವುದಿಲ್ಲ, ಆನ್ ದ ಲೈನೇ ಬಳಸಬೇಕು, ಅರ್ಥ ಆಯ್ತಾ? ಸೊ ಇವೆಲ್ಲ ಸ್ಟ್ಯಾಂಡರ್ಡ್ ಎಕ್ಸ್ಪ್ರೆಷನ್ಸ್. ಸಾಮಾನ್ಯವಾಗಿ ದ ಮೇಲೆ ಯ ಮೇಲೆ ಬಂದಾಗೆಲ್ಲ ನಾವು ಆನ್ ಬಳಸ್ತೇವೆ, ಅದನ್ನು ಬಿಟ್ಟು ಈ ಎಲ್ಲ ಸ್ಟ್ಯಾಂಡರ್ಡ್ ಎಕ್ಸ್ಪ್ರೆಷನ್ಸ್ಗಳಲ್ಲಿ ನಾವು ಆನ್ ಅನ್ನು ಬಳಸ್ತೇವೆ, ಸರಿನಾ?